ಚಾಲೋಮ್ ವೆಲ್ಕಮ್ ಟು ದ ಫಸ್ಟ್ ಡೇ ಆಫ್ ದ ವೀಕ್ ಆಫ್ ದಿಸ್ ನ್ಯೂ ಮಂತ್ ಆಫ್ ಆಗಸ್ಟ್ ಆಗಸ್ಟ್ ಮಾಸದ ಪ್ರಥಮ ವಾರದ ಪ್ರಥಮ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಧ್ಯಾನಕ್ಕಾಗಿ ಸ್ವಾಗತ ಎಕ್ಲಿಸಿಯಾಸ್ಟಸ್ ಚಾಪ್ಟರ್ ತ್ರೀ ವರ್ಸ್ ಒನ್ ಟು ಏಟ್ ಪ್ರಸಂಗಿಗಳ ಗ್ರಂಥ ಮೂರನೇ ಅಧ್ಯಾಯ ಒಂದರಿಂದ ಎಂಟು ವಚನಗಳವರೆಗೆ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಹುಟ್ಟುವ ಸಮಯ ಸಾಯುವ ಸಮಯ ನೆಡುವ ಸಮಯ ನೆಟ್ಟದನ್ನು ಕಿತ್ತು ಹಾಕುವ ಸಮಯ ಕೊಲ್ಲುವ ಸಮಯ ಸ್ವಸ್ಥ ಮಾಡುವ ಸಮಯ ಕೆಡವಿ ಬಿಡುವ ಸಮಯ ಕಟ್ಟುವ ಸಮಯ ಅಳುವ ಸಮಯ ನಗುವ ಸಮಯ ಗೋಳಾಡುವ ಸಮಯ ಕುಣಿದಾಡುವ ಸಮಯ ಕಲ್ಲುಗಳನ್ನು ಚೆಲ್ಲುವ ಸಮಯ ಕಲ್ಲುಗಳನ್ನು ಕೂಡಿಸುವ ಸಮಯ ಅಪ್ಪುವ ಸಮಯ ಅಪ್ಪದಿರುವ ಸಮಯ ಗಳಿಸುವ ಸಮಯ ಕಳೆಯುವ ಸಮಯ ಕಾಪಾಡುವ ಸಮಯ ಬಿಸಾಡುವ ಸಮಯ ಹರಿಯುವ ಸಮಯ ಹೊಲಿಯುವ ಸಮಯ ಸುಮ್ಮನಿರುವ ಸಮಯ ಮಾತನಾಡುವ ಸಮಯ ಪ್ರೀತಿಸುವ ಸಮಯ ದ್ವೇಷಿಸುವ ಸಮಯ ಯುದ್ಧದ ಸಮಯ ಸಮಾಧಾನದ ಸಮಯ ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಕ್ಲಿಸಿಯಾಸ್ಟಿಸ್ ಥ್ರೀ ಚಾಪ್ಟರ್ ತ್ರೀ ಒನ್ ಟು ಏಟ್ ಸ್ಪೀಕ್ಸ್ ಅಬೌಟ್ ದ ಡಿಫ್ರೆಂಟ್ ಸೀಸನ್ಸ್ ಫಾರ್ ಡಿಫರೆಂಟ್ ಥಿಂಗ್ಸ್ ಎಲ್ಲದಕ್ಕೂ ಆಕಾಶದ ಕೆಳಗಿರುವಂಥ ಎಲ್ಲ ವಿಷಯಗಳಿಗೂ ನಾನೀಗ ಓದಿದ ಪಟ್ಟಿ ಅಷ್ಟು ವಿಷಯಗಳಿಗೂ ತಕ್ಕ ಸಮಯ ಉಂಟು ದೆರ್ ಇಸ್ ಅ ಸೀಸನ್ ಆ್ಯಂಡ್ ಅ ಟೈಮ್

ನಾವು ಬೀಜ ಬಿತ್ಬಿಟ್ಟು ನ್ಯಾಚುರಲಿ ನಾನು ಬೀಜ ಬಿತ್ತಿದ್ದೀನಿ ಸೊ ಐ ಎಕ್ಸ್ಪೆಕ್ಟ್ ಅ ವೆರಿ ಗುಡ್ ಹಾರ್ವೆಸ್ಟ್ ಒಳ್ಳೆಯ ಸುಗ್ಗಿಯನ್ನು ನಾನು ಬಯಸ್ತಿದ್ದೀನಿ ಉತ್ತಮವಾದ ಬೀಜಗಳನ್ನು ಹಾಕ್ಬಿಟ್ಟಿದ್ದೀನಿ ಇನ್ನು ಒಳ್ಳೆಯ ಸುಗ್ಗಿ ಬರೋದೊಂದೇ ಬಾಕಿ ಅಂತ ನಾವು ಯೋಚಿಸ್ತೀವಿ ಆದರೆ ತಪ್ಪಾದ ಕಾಲದಲ್ಲಿ ಹೋಗಿ ನಾವು ಬೀಜ ಬಿತ್ತನೆಯ ಪ್ರಕ್ರಿಯೆಯನ್ನು ಮಾಡಿ ಸುಗ್ಗಿಯನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಅಥವಾ ಸುಗ್ಗಿಯನ್ನು ಬಯಸಿದರೆ ಅದು ತಪ್ಪಾಗ್ತದೆ

ಉಷ್ಣಾಂಶವನ್ನ ತೇವಾಂಶವನ್ನು ಅಥವಾ ವೆದರ್ ಅನ್ನ ತಾಪಮಾನಗಳನ್ನ ನೋಡಿ ಸಮಯವೆಲ್ಲ ನೋಡಿ ಕಾಲಜ್ಞಾನ ತುಂಬ ಇರ್ತದವ್ರಿಗೆ ಹಾಗ ಅವ್ರು ಮಾಡ್ತಾರೆ ಅದಕ್ಕೆ ನೋಡಿ ಅದರಂತೆ ಅವರು ಬೀಜ ಬಿತ್ತನೆಯ ಕೆಲಸನ ಮಾಡ್ತಾರೆ ಈಗ ಅಕ್ಕಿ ಬೆಳೆಯೋದಕ್ಕೆ ಒಂದು ಕಾಲ ಇರುತ್ತೆ ಗೋಧಿ ಬೆಳೆಯೋದಕ್ಕೆ ಒಂದು ಕಾಲ ಇರುತ್ತೆ ರಾಬಿ ಕ್ರಾಪ್ ಅಂಡ್ ಖಾರೀಫ್ ಕ್ರಾಪ್ ಅಂತ ಹೇಳ್ತೀವಿ ಮಳೆಗಾಲದಲ್ಲಿ ಅಕ್ಕಿಯ ಬಿತ್ತನೆ ಅದಕ್ಕೆ ಹೆಚ್ಚಾದ ನೀರು ಬೇಕಾಗಿರುವುದರಿಂದ ಗೋಧಿಗೆ ಕಡಿಮೆ ನೀರು ಬೇಕಾಗಿರುವುದರಿಂದ ಅಕ್ಟೋಬರ್ ನಂತರ ಆ ಸೀಸನ್ ಇರುತ್ತೆ ಸೊ ಸಮಯ ಕಾಲಜ್ಞಾನ ಇಟ್ಟುಕೊಂಡು ಬೀಜ ಬಿತ್ತನೆಯ ಕೆಲಸ ಮಾಡಬೇಕು ಹಾಗೆ ಮಾಡಿದ್ದಲ್ಲಿ ನೀವು ಸುಗ್ಗಿಯನ್ನು ಅಪೇಕ್ಷಿಸುವುದು ಕರೆಕ್ಟ್ ಆದರೆ ಯಾವುದೋ ಸಮಯದಲ್ಲಿ ಹೋಗಿ ಬೀಜ ಬಿತ್ತನೆಯ ಕೆಲಸ ಮಾಡಿ ನನಗೆ ಗ್ರೇಟ್ ಹಾರ್ವೆಸ್ಟ್ ಆಗ್ತದೆ ಒಳ್ಳೆಯ ಸುಗ್ಗಿ ಸಿಗ್ತದೆ ಅಂತ ಅಪೇಕ್ಷಿಸುವುದು ತಪ್ಪಾಗ್ತದೆ ನಾವು ಈ ಉಪಮಾನ ಅಥವಾ ಆಲಿಗೌರಿ ಈಗ ನಾವು ಬೀಜ ಬಿತ್ ಬಿಡ್ತೀವಿ ಕಾಯ್ತಾ ಇರ್ತೀವಿ ಹಾರ್ವೆಸ್ಟ್ಗೆ ರೈತ ಏನಾದರೂ ಸಮಯ ಕಾಲಜ್ಞಾನ ನೋಡಿ ಬೀಜ ಬಿತ್ತಿ ಅವನು ಆಕಾಶದ ಕಡೆಗೆ ನೋಡಿ ಮಳೆ ಯಾವಾಗ ಬೆಳೆ ಯಾವಾಗ ಅದಕ್ಕೆ ಪೌಷ್ಟಿಕಾಂಶ ಏನು ಅದಕ್ಕೆ ಗೊಬ್ಬರ ಏನು ಅದು ಬೆಳೆಯುವ ರೀತಿ ಏನು ಅದನ್ನು ಇರಿಗೇಷನ್ ಮೆಥಡ್ಸ್ ಏನು ಅದಕ್ಕೆ ಕಾಲುವೆಗಳ ನಿರ್ಮಾಣ ಹೇಗೆ ಮಾಡಬೇಕು ನೀರು ಸರಬರಾಜು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ತಿಳಿದು ಆತ ಕಾರ್ಯ ಮಾಡಿ ನಂತರ ಸುಗ್ಗಿಯನ್ನು ಅಪೇಕ್ಷಿಸುವುದು ಬಹಳ ಸರಿಯಾದ ಕೆಲಸ ಈ ಆಲಿಗೋರಿ ಅಥವಾ ಈ ಉಪಮಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ವಿಶ್ವಾಸಿಗೂ ಇದೇ ರೀತಿ ವಿಶ್ವಾಸಿಗಳಾದ ಪ್ರತಿಯೊಬ್ಬನಿಗೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ ಆತ ಕೂಡ ಈ ಹಲವಾರು ಹಂತಗಳನ್ನು ದಾಟಿ ಹೋಗಬೇಕಾಗ್ತದೆ Every believer who ex accepts Jesus Christ as his personal savior has to go through different stages. When you receive the Word of God, Devara Vakya Vemba Bhija Namali Adaga. The seed of good news is planted in you, is sown in you. Suvarthe yemba a bhija nimali atvananali bittal padutta de. ದೇವರ ವಾಕ್ಯವೆಂಬ ಬೀಜವನ್ನು ನಾವು ಸ್ವೀಕರಿಸಿದಾಗ ದೇವರು ಅದರಲ್ಲಿ ಕಾರ್ಯ ಮಾಡಬೇಕು ಕಾರ್ಯ ಮಾಡಿದಾಗ ಆ ಬೀಜ ಮೊಳಕೆಯೊಡೆದು ಸಸಿಯಾಗಿ ಹೊರಗೆ ಬರಲು ಅನುಕೂಲವಾಗುತ್ತದೆ ಆಗ ಆ ಬೀಜ ಬೇರೂರಿ ತನ್ನ ಅಸ್ತಿತ್ವ ಅಥವಾ ತನ್ನ ಬುಡವನ್ನ ಗಟ್ಟಿ ಮಾಡಿಕೊಳ್ಳುತ್ತದೆ ದೇವರ ವಾಕ್ಯವೆಂಬ ಬೀಜ ನಮ್ಮ ಮನಸ್ಸಿನೊಳಗೆ ಬಿತ್ತನೆಯಾದಾಗ ಅದಕ್ಕೆ ಬೇಕಾದ ಎಲ್ಲ ನರಿಷ್ಮೆಂಟ್ ಪೌಷ್ಟಿಕಾಂಶಗಳು ದೇವರ ವಾಕ್ಯ ಪವಿತ್ರಾತ್ಮನ ಸಹಾಯ ದೇವರ ಕಾರ್ಯ ಎಲ್ಲ ನಡೆದಾಗ ಮಾತ್ರ ಅದು ಬೇರೂರಿ ಇಟ್ ವಿಲ್ ಗೆಟ್ ಫರ್ಮ್ಲಿ ರೂಟೆಡ್ ಇನ್ ಆಸ್ ನಮ್ಮೊಳಗೆ ಅದು ಬಲವಾಗಿ ಬೇರೂರಿ ನಿಲ್ಲುವಂತೆ ಆಗ್ತದೆ ದೇವರ ಕಾರ್ಯ ಮಾಡಿದಾಗ ಆಗ ನೀವು ಯು ಕ್ಯಾನ್ ಸ್ಟ್ಯಾಂಡ್ ಫರ್ಮ್ ಅದು ಬಲವಾಗಿ ಬೇರೂರಿದಾಗ ದೇವರ ವಾಕ್ಯವೆಂಬ ಆ ಬೀಜ ನಿಮ್ಮಲ್ಲಿ ಗಟ್ಟಿಯಾಗಿ ಬಲವಾಗಿ ಬೇರೂರಿದಾಗ ನೀವು ಗಟ್ಟಿಯಾಗಿ ನಿಲ್ಲಬಹುದು ಯಾವ ಬಿರುಗಾಳಿ ಯಾವ ಚಂಡಮಾರುತ ಯಾವ ಪಂಥಾಹ್ವಾನಗಳು ಯಾವ ಅನ್ಟೈಮ್ಲಿ ರೇನ್ ಈಗ ಒಳ್ಳೆಯ ಬೀಜ ಸಸಿ ನೆಟ್ಟಾಗ ಕ ರೈತ ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಗೊಬ್ಬರ ಎಲ್ಲವನ್ನು ಹಾಕಿದ್ದಾಗ ಆ ಬೀಜ ಬೇರೂರಿ ತನ್ನ ಬುಡವನ್ನು ಗಟ್ಟಿ ಮಾಡಿಕೊಂಡು ಭೂಮಿಯಲ್ಲಿ ತನ್ನ ಬೇರನ್ನು ಗಟ್ಟಿ ಮಾಡಿಕೊಂಡಾಗ ಯಾವ ಮಳೆ ಯಾವ ಗಾಳಿ ಯಾವ ಇದಕ್ಕೂ ಅದು ಹೆದರೋದಿಲ್ಲ ಅದು ಗಟ್ಟಿಯಾಗಿ ನಿಂತಿರುತ್ತೆ ಅಲುಗಾಡಿದ್ರೂ ಅದೇನು ನಾಶವಾಗೋದಿಲ್ಲ ಅದೇ ರೀತಿ ದೇವರ ವಾಕ್ಯ ನಮ್ಮಲ್ಲಿ ಬೇರೂರಿ ನಿಂತಾಗ ವೆನ್ ದ ವರ್ಡ್ ಆಫ್ ಗಾಡ್ ಟೇಕ್ಸ್ ಡೀಪ್ ರೂಟ್ ಇನ್ ಅಸ್ ಗೆಟ್ ರೂಟೆಡ್ ಇನ್ ಅಸ್ ದೆನ್ ವಿ ಕೆನ್ ಫೇಸ್ ಎನಿ ಅನ್ಟೈಮ್ಲಿ ರೇಂಜ್ ಎನಿ ಅನ್ಟೈಮ್ಲಿ ಅನ್ಫೇವರೇಬಲ್ ಕಂಡೀಷನ್ಸ್ ಆಫ್ ಲೈಫ್ ಎನಿ ಚಾಲೆಂಜ್ ದಟ್ಸ್ ದಟ್ ಲೈಫ್ ಥ್ರೋಝ್ ಎಟ್ ಅಸ್ ವೆನ್ ವಿ ಆರ್ ರೂಟೆಡ್ ಫರ್ಮ್ಲಿ ಇನ್ ದ ವರ್ಡ್ ಆಫ್ ಗಾಡ್ ಅವರ್ ಡಿಪೆಂಡೆನ್ಸ್ ಆನ್ ಗಾಡ್ ಟು ಮೇಕ್ಸ್ ಅಸ್ ಸ್ಟ್ಯಾಂಡ್ ಫರ್ಮ್ಲಿ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ಸ್ ನಾವು ದೇವರನ್ನು ಆತುಕೊಂಡು ಬದುಕುವಾಗ ದೇವರ ವಾಕ್ಯವೆಂಬ ಬೀಜ ನಮ್ಮಲ್ಲಿ ಬೇರೂರಿ ನಮ್ಮನ್ನು ಬಲಪಡಿಸಿದಾಗ ನಾವು ಎಂಥ ಪಂತಾಹ್ವಾನಗಳನ್ನು ಬೇಕಾದರೂ ಎದುರಿಸಬಹುದು ಅಂತಹ ಪರಿಸ್ಥಿತಿಗಳಲ್ಲಿ ನಾವು ಯಾವುದೋ ಸಮಯಕ್ಕೆ ಹೋಗಿ ಬೀಜ ಬಿತ್ಬಿಟ್ಟು ಓ ನನಗೆ ಇದು ಸುಗ್ಗಿ ಕಾಲ ನಾನಿಷ್ಟು ಒಳ್ಳೆ ಬೀಜ ಹಾಕಿದ್ದೆ ನನಗೆ ಸುಗ್ಗಿ ಸಿಕ್ಕಲೇಬೇಕಿತ್ತು ನೋಡು ಅವನಿಗೆ ಒಳ್ಳೆ ಆಗಿದೆ ಹೀ ಹ್ಯಾಸ್ ಅ ಗ್ರೇಟ್ ಹಾರ್ವೆಸ್ಟ್ ನನಗ್ಯಾಕಾಗಿಲ್ಲ ಅಂದ್ಕೊಳ್ಳೋದು ತಪ್ಪು ಯಾಕಂದರೆ ದ್ಯಾಟ್ ಈಸ್ ಎ ಸೀಸನ್ ಅದು ಅವನ ಸಮಯ ಅವನ ಕಾಲ ಅವನ ಹಾಕಿರುವಂತಹ ಬೀಜಗಳ ಕಂಡೀಷನ್ಸ್ ನಡೆಯುವಂಥ ಸಮಯ ಅದು ನಿನ್ನ ಸಮಯವಾಗಿರ್ಲಿಕ್ಕಿಲ್ಲ ನಿನ್ನ ಸೀಸನ್ ಅಲ್ಲ ಯು ಆರ್ ನಾಟ್ ಇನ್ ದಾಟ್ ಫೇವರೇಬಲ್ ಸೀಸನ್ ಸೊ ಅವರ ಕೊಯ್ಲು ಕೊಯ್ಯುವ ಸಮಯ ಅವರಿಗೆ ಬಂದಾಗ ಅವರು ಕೊಯ್ತಾರೆ ಸೊ ಇಟ್ ಈಸ್ ಫೇವರಬಲ್ ಫಾರ್ ದೆಮ್ ಡೋಂಟ್ ಫೀಲ್ ಜೆಲಸ್ ನಿಮಗೆ ಹೊಟ್ಟೆ ಕಿಚ್ಚಾಗುವ ಅಗತ್ಯವಿಲ್ಲ ಡೋಂಟ್ ಗ್ರಂಬಲ್ ಕಂಪ್ಲೇಂಟ್ ಮಾಡಬೇಡಿ ಗೊಣಗಬೇಡಿ ಅದು ನಿಮ್ಮ ಸಮಯವಲ್ಲ ನಿಮ್ಮ ಸಮಯ ಬರುವ ತನಕ ನೀವು ಸ್ಥಿರ ಚಿತ್ತದಿಂದ ಕಾಯ್ದುಕೊಂಡಿರಬೇಕು ಇಫ್ ಇಟ್ ಇಸ್ ನಾಟ್ ಯೋರ್ ಸೀಸನ್ ದೆನ್ ಡೋಂಟ್ ವರಿ ಇಟ್ ವಿಲ್ ಪಾಸ್ ಅ ಆ ಸಮಯ ದಾಟಿ ಹೋಗಿ ನಿಮಗೆ ಬೇಕಾದ ಉತ್ತಮವಾದ ಸಮಯ ಕಾಲ ದೇವರು ಕೊಡ್ತಾನೆ ದೆನ್ ಯುವರ್ ಸೀಸನ್ ವಿಲ್ ಕಮ್ ದೆನ್ ಯೂಟ್ಯೂಬ್ ವಿಲ್ ಬಿಗಿನ್ ಟು ರೀಪ್ ಅ ಗುಡ್ ಹಾರ್ವೆಸ್ಟ್ ಒಳ್ಳೆಯ ಸುಗ್ಗಿಯನ್ನು ಒಳ್ಳೆಯ ಕೊಯ್ಲನ್ನು ಕುಯ್ಯುವ ಸಮಯ ನಿಮಗೂ ಬರ್ತದೆ ಆತನಿಗೆ ನೀವು ಆ ರೀತಿ ಕಾಯ್ದುಕೊಂಡಿರುವುದು ನಿರಾಶರಾಗುವುದು ಹತಾಶರಾಗುವುದು ಅವರಿಗೆ ಒಳ್ಳೆಯ ಸುಗ್ಗಿ ಆಗ್ತಾ ಇದೆ ನನಗಾಗ್ತಾ ಇಲ್ಲ ಅನ್ನೋದು ಆತನಿಗೆ ಇಷ್ಟವಿಲ್ಲದ ವಿಷಯ ನೀವು ಬಯಸುತ್ತಿರುವ ಕಾಲ ಸಮಯ ಅದರ ಬಗೆಗೆ ಆತನಿಗೆ ಬೇಕಿಲ್ಲ ನೀವೀಗಿರುವ ಸಮಯದಲ್ಲಿ ನೀವು ಹಾದು ಹೋಗುತ್ತಿರುವ ಈ ಸೀಸನ್ನಲ್ಲಿ ಆತನು ಆ ಸಮಯದ ಆ ಕಾಲದ ಬಗ್ಗೆ ಮಾತ್ರ ಆತನ ಅನು ಆತನು ಅನುಗ್ರಹ ನೀಡುವವನಾಗಿದ್ದಾನೆ ಆತನ ಕೃಪೆಯ ಅನುಗ್ರಹವನ್ನು ಅವನು ಆ ಸಮಯದಲ್ಲಿ ಮಾತ್ರ ನೀಡುತ್ತಾನೆ ದೆನ್ ಆಫ್ಟರ್ ಟೇಕಿಂಗ್ ಯು ಥ್ರೂ ಸೀಸನ್ ಬೈ ಗಿವಿಂಗ್ ಗ್ರೇಸ್ ಟು ದಾಟ್ ಪರ್ಟಿಕ್ಯುಲರ್ ಸೀಸನ್ ದೆನ್ ಹಿ ವಿಲ್ ಅಶರ್ ಯು ಇನ್ ಟು ದ ನೆಕ್ಸ್ಟ್ ಸೀಸನ್ ಗಾಡ್ ಲವ್ಸ್ ಯು ಹೀ ಈಸ್ ರೆಡಿ ಟು ಗಿವ್ ಗ್ರೇಸ್ ಟು ಫಾರ್ ಯು ಟು ಗೋ ಥ್ರೂ ದ ಸೀಸನ್ ಯು ಆರ್ ಗೋಯಿಂಗ್ ಥ್ರೂ ನೌ ಮೇ ಬಿ ಇಟ್ಸ್ ಅನ್ಫೇವರೇಬಲ್ ಮೇ ಬಿ ಇಟ್ಸ್ ನಾಟ್ ಗುಡ್ ಮೇ ಬಿ ಯು ನಾಟ್ ಗೆಟಿಂಗ್ ಅ ಗುಡ್ ಹಾರ್ವೆಸ್ಟ್ ಮೇ ಬಿ ಯು ಸೋನ್ ಸೀಸ್ ಎಟ್ ರಾಂಗ್ ಟೈಮ್ ತಪ್ಪಾದ ಸಮಯದಲ್ಲಿ ಬೀಜ ಬಿತ್ತನೆ ಮಾಡಿ ಉತ್ತಮ ಸುಗ್ಗಿಗಾಗಿ ಕಾಯ್ತಿರುವುದು ತಪ್ಪಾಗಿರ್ಬೋದು ಪರವಾಗಿಲ್ಲ ನೀವು ನಿರಾಶರಾಗಿರ್ಬೋದು ಹತಾಶರಾಗಿರ್ಬೋದು ಇದು ನಿಮ್ಮ ಸಮಯವಾಗಿರ್ಲಿಕ್ಕಿಲ್ಲ ನಿಮ್ಮ ಸೀಸನ್ ಅಲ್ಲ ಆದರೆ ದೇವರು ನಿಮ್ಮ ಸಮಯವಲ್ಲ ನಿಮ್ಮ ಸೀಸನ್ ಅಲ್ಲ ಎಂದು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆತನ ಕೃಪೆಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ನಿಮಗೆ ತಕ್ಕ ಸಮಯಕ್ಕೆ ಆತನು ತನ್ನ ಕೃಪೆಯನ್ನು ಒದಗಿಸಿಕೊಡುವವರಾಗಿದ್ದಾನೆ ನಂತರ ಈ ಸೀಸನ್ ಮುಗಿದ ನಂತರ ಇವಿಲ್ ಅಶರ್ಯೂ ಇಂಟು ಅ ನ್ಯೂ ಸೀಸನ್ ನಿಮ್ಮ ಕಾಲಕ್ಕೆ ನಿಮ್ಮ ಸಮಯಕ್ಕೆ ಆತನು ನಿಮ್ಮನ್ನು ನಡೆಯುವಂತೆ ಕಾಲಿಡುವಂತೆ ಮಾಡುತ್ತಾನೆ ದೇವರು ನಿಮ್ಮನ್ನು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಹೀ ಈಸ್ ಆ್ಯನ್ ಎವರ್ ಲವಿಂಗ್ ಗಾಡ್ ಹಿ ಲವ್ಸ್ ಅಸ್ ತನ್ನ ಕೃಪೆಯ ಅನುಗ್ರಹವನ್ನು ನೀಡಲು ಆತನು ಸದಾ ಸಿದ್ಧನಿರುತ್ತಾನೆ ನಾವು ನಮ್ಮ ಜ್ಞಾನ ನಮ್ಮ ಆಲೋಚನೆಗಳಿಂದ ನಾವು ನೋಡದೆ ದೇವರ ದೃಷ್ಟಿಕೋನದಿಂದ ಸಮಯಗಳನ್ನು ಕಾಲಗಳನ್ನು ನೋಡಲು ಪ್ರಯತ್ನಿಸೋಣ ಲೆಟ್ ಅಸ್ ಲುಕ್ ಅಟ್ ಆರ್ ಸೀಸನ್ಸ್ ಆ್ಯಂಡ್ ಆರ್ ಟೈಮ್ಸ್ ಥ್ರೂ ಗಾಡ್ಸ್ ಪರ್ಸ್ಪೆಕ್ಟಿವ್ ದೇವರ ವಾಕ್ಯದ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳೋಣ ಪವಿತ್ರಾತ್ಮನ ಅರ್ಥಭರಿತವಾದ ತಳ್ಳುವಿಕೆಯಿಂದ ಬೈ ದ ವರ್ಡ್ ಆಫ್ ಗಾಡ್ ಬೈ ದ ನಡ್ಜಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ಸ್ ಆರ್ ಟೈಮ್ಸ್ ಆ್ಯಂಡ್ ಆರ್ ಸೀಸನ್ಸ್ ಬೈ ದ ನರ್ಜಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆರ್ ಟೈಮ್ ಆ್ಯಂಡ್ ಆರ್ ಸೀಸನ್ ಲೆಟ್ ಅಸ್ ಮೇಕ್ ದ ಮೋಸ್ಟ್ ಆಫ್ ದ ಸೀಸನ್ ದಟ್ ಗಾಡ್ ಹಸ್ ಗಿವನ್ ಅಸ್ ನಾವು ನಾವು ಯಾವುದೇ ಕಾಲದಲ್ಲಿದ್ದರೂ ಯಾವುದೇ ಸಮಯದಲ್ಲಿದ್ದರೂ ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳೋಣ ಯಾಕಂದ್ರೆ ದೇವರು ತನ್ನ ಕೃಪಾನುಗ್ರಹವನ್ನು ಆ ಸಮಯದಲ್ಲೂ ಕೂಡ ನಮಗೆ ಕೊಟ್ಟಿರುತ್ತಾನೆ ಯಾಕಂದ್ರೆ ಅದನ್ನ ಹಾದು ಹೋಗಿ ಉತ್ತಮವಾದ ಸಮಯಕ್ಕೆ ಬರುವಂತೆ ಆತ ಮಾಡುತ್ತಾನೆ ಆತನ ಕೃಪೆ ಆತನ ಅನುಗ್ರಹ ನಮ್ಮ ಮೇಲೆ ನಮ್ಮ ಸಮಯದ ಮೇಲೆ ನಮ್ಮ ಕಾಲದ ಮೇಲೆ ಸದಾ ಇರುತ್ತದೆ ಸೊ ಗೋ ಇನ್ ಟು ದ ಡೇ ವಿತ್ ದಿಸ್ ಅಶ್ಯೂರೆನ್ಸ್ ಆಫ್ ಗ್ರೇಸ್ ಇನ್ ವಿಚ್ ಎವರ್ ಸೀಸನ್ ಯು ಆರ್ ಎನ್ ಇನ್ ವಿಚ್ ಎವರ್ ಟೈಮ್ ಯು ಆರ್ ಎನ್ ನೀವು ಯಾವುದೇ ಸಮಯದಲ್ಲಿರಲಿ ಯಾವುದೇ ಕಾಲದಲ್ಲಿರಲಿ ದೇವರ ಕೃಪಾ ಅನುಗ್ರಹ ನಿಮ್ಮ ಮೇಲಿದೆ ಅಥವಾ ನನ್ನ ಮೇಲಿದೆ ಎಂದು ನಾವು ಆ ಅಶ್ಯೂರೆನ್ಸ್ನ ಇಟ್ಟುಕೊಂಡು ಆ ಒಂದು ದೇವರ ಭರವಸೆ ದೇವರು ಕೊಡುವ ಆ ಭರವಸೆಯನ್ನು ನಮ್ಮದಾಗಿ ಮಾಡಿಕೊಂಡು ಈ ದಿನದೊಳಕ್ಕೆ ಕಾಲಿಡೋಣ ಲೆಟ್ ಗೋ ಇನ್ ಟು ದ ಡೇ ವಿತ್ ಇಸ್ ಗ್ರೇಟ್ ಅಶ್ಯೂರೆನ್ಸ್ ಹ್ಯಾವ್ Merciful and graceful Monday. God bless you.